ರಿವೀಲ್ ಆಯಿತು ಸ್ಯಾಂಕ್ಚುರಿ ರವಿಯ ಮತ್ತೊಂದು ಸೀಕ್ರೆಟ್ ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ವರ್ಗಾವಣೆ ಮಾಡಿಸಿಲ್ಲವಂತೆ ಅರಣ್ಯ ಅಬಕಾರಿ ಪಂಚಾಯತ್ ರಾಜ್ ಇಲಾಖೆಯಲ್ಲೂ ಇತ ಡೀಲ್ ಮಾಡ್ತಾ ಇದ್ದ ಪಿಡಿಓಗಳ ಸ್ಥಾನ ಬದಲು ಮಾಡಿಸಿದ ಖತರ್ನಾಕ್ ಸ್ಯಾಂಕ್ಚುರಿ ರವಿ ಪೊಲೀಸ್ ಇಲಾಖೆ ಅಷ್ಟೇ ಅಲ್ಲ ಅಬಕಾರಿ ಪಂಚಾಯತ್ ಅರಣ್ಯ ಎಲ್ಲಾ ಇಲಾಖೆಯಲ್ಲೂ ಡೀಲ್ ಮಾಡ್ತಾ ಇದ್ದ ಇತ್ತು ಉಪಅರಣ್ಯಾಧಿಕಾರಿಗಳ ಹುದ್ದೆಗೂ ಸ್ಯಾಂಕ್ಚುರಿ ರವಿ ಡೀಲ್ ಮಾಡಿದ ಪಿಸಿಗಳಿಂದ ಐಎಎಸ್ ಅಧಿಕಾರಿಗಳ ವರ್ಗೂ ಕೂಡ ಡೀಲ್ ಅನ್ನು ಕುದುರಿಸುತ್ತಿದ್ದ ಜೈಲರ್ಗಳ ವರ್ಗಾವಣೆಗೂ ಕೂಡ ಇತ್ತ ಕೈ ಹಾಕದ್ನ ಸಾಕ್ಷಿ ಎಂಬಂತೆ ಸಿಕ್ಕಿವೆ ಸಾಕಷ್ಟು ಸಚಿವರ ಹೆಸರಿನ ಲೆಟರ್ ಹೆಡ್ಗಳು ಶಿಫಾರಸು ಮಾಡಿರುವ ಪತ್ರಗಳು ಪವರ್ ಟಿವಿಗೆ ಲಭ್ಯವಾಗಿದೆ ಶಿಫಾರಸು ಪತ್ರಗಳನ್ನು ವಾಟ್ಸ್ಆಪ್ ಜಿಪಿಗೆ ಹಾಕಿಕೊಂಡಿದ್ದ ಚಿತ್ರಗಳು ಇದೀಗ ಪವರ್ ಟಿವಿಗೆ ಲಭ್ಯವಾಗಿದೆ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಕೇವಲ ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ವರ್ಗಾವಣೆ ಮಾಡ್ತಾ ಇರಲಿಲ್ಲ ಅಂತ ಅಂದ್ರೆ ಶಿಫಾರಸ್ ಮಾಡಿ ಇನ್ಫ್ಲುಯೆನ್ಸ್ ಮಾಡಿ ಅವರತ್ರ ದುಡ್ಡು ಇಸ್ಕೊಂಡು ಇನ್ನೊಬ್ಬರಿಗೆ ಒಂದಷ್ಟು ದುಡ್ಡು ಕೊಟ್ಟು ಈ ರೀತಿ ಡೀಲ್ ಮಾಡ್ತಾ ಇರಲಿಲ್ಲ ಆತ ಅರಣ್ಯ ಅಬಕಾರಿ ಜೊತೆಗೆ ಪಂಚಾಯತ್ ರಾಜ್ ಇಲಾಖೆಯಲ್ಲೂ ಇತನ ಕೈಚಳಕ ಇತ್ತು ಪಿಡಿಓಗಳ ಸ್ಥಾನ ಬದಲ ಮಾಡೋದಕ್ಕೂ ಕೂಡ ಖತರ್ನಾಕ್ ಸ್ಯಾಂಕ್ಚುರಿ ಕೈ ಜೋಡಿಸ್ತಾ ಇದ್ದ ಈ ಕುರಿತು ಹೆಚ್ಚಿನ ಮಾಹಿತಿ ನಮ್ಮ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ನೀಡ್ತಾ ಹೋಗ್ತಾರೆ ಸುರೇಶ್ ನಾವು ನೋಡ್ತಿದ್ದೀವಿ ಈಗ ಸ್ಯಾಂಕ್ಚುರಿ ರವಿ ಒಂದೊಂದೇ ದುಷ್ಕೃತ್ಯಗಳು ಬಯಲಾಗ್ತಾ ಇದೆ ಇನ್ನೂ 7 ದಿನ ಆದರೂ ಕೂಡ ಪೊಲೀಸರಿಗೆ ಆತನನ್ನ ಬಂಧಿಸೋದಿಕ್ಕಾಗಿಲ್ಲ ಆದರೆ ಆತನ ಬಲಗೈ ಬಂಟ ಒಂದೊಂದೇ ವಿಚಾರವನ್ನ ಬಹಿರಂಗಪಡಿಸಿದ್ದಾನೆ ಮಧುಸೂದನ್ ಏನೆಲ್ಲ ಅಪ್ಡೇಟ್ ಸಿಗುತ್ತೆ ಈ ಸ್ಟೋರಿಗೆ ಕರ್ನಾಟಕ ರಾಜ್ಯದ ಅಂದ್ರೆ 2023 ನ ಅತಿ ದೊಡ್ಡ ಹೈ ಪ್ರೊಫೈಲ್ ಕೇಸ್ ಅಂದ್ರೆ ಸ್ಯಾಂಕ್ಚುರಿ ರವಿ ಕೇಸ್ ಅಂತ ಹೇಳಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ರಾಜ್ಯ ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲೂ ಕೂಡ ತನ್ನ ಹಸ್ತಕ್ಷೇಪವನ್ನ ಮಾಡೋ ಮೂಲಕ ಅಧಿಕಾರಿಗಳನ್ನ ಟ್ರಾನ್ಸ್‌ಫರ್ ಮಾಡುವಂತ ದಂದೆ ಜೊತೆಗೆ ಮಾಂಸ ದಂದೆ ಎರಡನ್ನೂ ಕೂಡ ಒಟ್ಟಿಗೆ ಏಕಕಾಲಕ್ಕೆ ಮಾಡುತ್ತಿದ್ದಂತ ಕಿಂಗ್ ಪಿನ್ ಇತ್ತ ಸ್ಯಾಂಕ್ಚುರಿ ರವಿ ಐಶರಾಮಿ ಮನೆಗಳು ಐಶರಾಮಿ ಕಾರುಗಳು ಐಶರಾಮಿ ಮೊಬೈಲ್ ಫೋನ್ಗಳು ಐಶರಾಮಿ ಜೀವನ ಇದೆಲ್ಲಕ್ಕೂ ಕೂಡ ಕಾರಣ ಆಗಿತ್ತು ಇತನ ಮಾಂಸ ದಂದೆ ಜೊತೆಗೆ ಈತ ನಡೆಸುತ್ತಿದ್ದಂತ ವರ್ಗಾವಣೆ ದಂದೆ ರಾಜ್ಯ ಸರ್ಕಾರದ ಉನ್ನತ ಹುದ್ದೆಯಲ್ಲಿ ಇರತಕ್ಕಂತ ಅಧಿಕಾರಿಗಳು ಜೊತೆಗೆ ರಾಜ್ಯದ ಗೃಹಮಂತ್ರಿ ಸೇರಿದಂತೆ ವಿವಿಧ ಇಲಾಖೆಯ ಮಂತ್ರಿಗಳು ಕೂಡ ಈತನಿಗೆ ಬೆಸ್ಟ್ ಫ್ರೆಂಡ್ಗಳು ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಈ ವಿಚಾರವನ್ನ ಈ ವರ್ಗಾವಣೆಯ ದಂದೆಯನ್ನ ಈ ಮಾಂಸ ದಂದೆಯನ್ನ ಕಳೆದ 1995 ರಿಂದ ಮಾಡ್ತಾ ಇರತಕ್ಕಂತ ಈ ಕಿಂಗ್ ಪಿನ್ ಸ್ಯಾಂಕ್ಚುರಿ ರವಿ ವಿರುದ್ಧ ದಾಖಲಾಗಿ 7 ದಿನ ಪ್ರಕರಣ ದಾಖಲಾಗಿ ಆದ್ರೆ ಈವರೆಗೂ ಕೂಡ ಆತ ಎಲ್ಲಿದ್ದಾನೆ ಅನ್ನೋದು ಕೂಡ ಈವರೆಗೂ ಕೂಡ ಪತ್ತೆ ಆಗಿಲ್ಲ ಆತನ ಬಲಗೈ ಬಂಟ ಜೊತೆಗೆ ಆತನ ಆಪ್ತ ಅಂತ ಹೇಳಿ ಕರೆಸ್ಕೊಳ್ತಕ್ಕಂತ ಒಬ್ಬನನ್ನ ಮೈಸೂರಿನ ವಿಜಯನಗರ ಠಾಣಾ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇರೋದು ಒಂದನ್ನ ಬಿಟ್ರೆ ಇನ್ನುಳಿದಂತ ಯಾವ ಪ್ರಕರಣದಲ್ಲೂ ಕೂಡ ಈತ ಎಲ್ಲಿದ್ದಾನೆ ಅನ್ನೋ ಒಂದು ಸುಳಿವು ಸಿಗ್ತಾ ಇಲ್ಲ ಇತನದ್ದು ಹೈ ಪ್ರೊಫೈಲ್ ಕೇಸ್ ಇರೋದ್ರಿಂದ ಎಲ್ಲಿ ಅಧಿಕಾರಿಗಳು ನಮ್ಮ ಬುಡಕ್ಕೆ ಬರುತ್ತೆ ಅವನು ಆತ ಅರೆಸ್ಟ್ ಆದ್ರೆ ಒಂದಷ್ಟು ವಿಚಾರಗಳು ಹೊರ ಬರ್ತವೆ ಅನ್ನೋದು ಆತಂಕದಲ್ಲೂ ಕೂಡ ಇರತಕ್ಕಂಥದ್ದು ಜೊತೆಗೆ ಈತ ವೈದ್ಯರನ್ನ ಕೂಡ ತನ್ನ ಕುಕೃತ್ಯಕ್ಕೆ ಬಳಸ್ಕೊಳ್ತಾ ಇದ್ದ ವೈದ್ಯರ ಫೋಟೋವನ್ನ ಬಳಸ್ಕೊಂಡು ಅವರನ್ನ ಡಿಪಿಯಲ್ಲಿ ಹಾಕೊಂಡು ಅವರನ್ನು ಕೂಡ ಮಾಂಸದಂದೆಯಲ್ಲಿ ಬಳಸ್ಕೊಳ್ತಾ ಇದ್ದ ಅನ್ನೋ ಒಂದು ಭಯಾನಕ ವಿಚಾರ ಬೆಳಕಿಗೆ ಬರ್ತಾ ಇದೆ ಜೊತೆಗೆ ತಜ್ಞ ವೈದ್ಯರ ಒಂದಷ್ಟು ಜನರಿಗೆ ಹಣದಾಸೆಗೆ ಆ ತಜ್ಞ ವೈದ್ಯರನ್ನ ತನ್ನ ಏನು ಮಾಂಸದಂದೆಯಲ್ಲಿ ಆ ಮಹಿಳೆಯರು ಗರ್ಭಾವತಿ ಆದಂತ ಸಂದರ್ಭದಲ್ಲಿ ಗರ್ಭಪಾತ ಮಾಡಿಸೋದಕ್ಕೂ ಕೂಡ ಆಯ್ತ ಬಳಕೆಯನ್ನು ಮಾಡ್ಕೊಳ್ತಾ ಇದ್ದ ಅನ್ನೋ ಒಂದು ವಿಚಾರ ಬೆಳಕಿಗೆ ಬರ್ತಾ ಇರತಕ್ಕಂಥದ್ದು ಆ ಮೂಲಕ ಮೈಸೂರಿನ ಏನು ಸ್ಯಾಂಕ್ಚುರಿ ರವಿ ಮಂಡ್ಯ ಮೂಲದ ಸ್ಯಾಂಕ್ಚುರಿ ರವಿ ಮೈಸೂರಿನಲ್ಲಿ ತನ್ನ ಬಿಸ್ನೆಸ್ ಅನ್ನ ಡೆವಲಪ್ ಮಾಡಿ ಅಂದ್ರೆ ಮಾಂಸ ದಂಧೆಯನ್ನ ಡೆವಲಪ್ ಮಾಡಿ ಅದನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಆ ಮೂಲಕ ಟ್ರಾನ್ಸ್ಫರ್ ದಂಧೆಯನ್ನು ಕೂಡ ಅದನ್ನ ಮಾಡಿಕೊಂಡು ಕೇವಲ ಪೊಲೀಸ್ ಇಲಾಖೆ ಅಷ್ಟೇ ಈತ ಸೀಮಿತ ಆಗಿದ್ದ ಅಂತ ಹೇಳಿ ಅನ್ಕೊಂತಿದ್ರು ಆದ್ರೆ ಈತ ಕೇವಲ ಗ್ರಾಮ ಪಂಚಾಯತಿ ಪಿಡಿಓ ಇಂದ ಹಿಡಿದು ಐಎಎಸ್ ಐಎಫ್ಎಸ್ ಆಫೀಸರ್ ವರೆಗೂ ಕೂಡ ಟ್ರಾನ್ಸ್ಫರ್ ಅನ್ನ ಮಾಡಿಸಿದ್ದಾನೆ ಅದಕ್ಕೆ ಲಕ್ಷ ಲಕ್ಷ ಹಣವನ್ನ ಈತ ಬಳುವಳಿಯಾಗಿ ಪಡ್ಕೊಂಡಿದ್ದಾನೆ ಅನ್ನೋ ಒಂದು ಮಾತುಗಳು ಕೂಡ ಇದೀಗ ಕೇಳಿ ಬಂದಿರತಕ್ಕಂಥದ್ದು ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡ್ಬೇಕಾ ಈ ಬಿಸ್ನೆಸ್ ಅನ್ನ ಫ್ರೀಡಂ ಆಪ್ ಅನ್ನ
ಈಗಲೇ ಡೌನ್ಲೋಡ್ ಮಾಡಿ.